ನಿಮ್ ಮಗು ದಸ್ಟ್ ಪುಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಪಂಚರಾಜ್ಯ ಚುನಾವಣೆ ಬಗ್ಗೆ ರಾಹುಲ್ ಶಪಥ ಐದರಲ್ಲಿ ಎಷ್ಟು ರಾಜ್ಯಗಳನ್ನು ಗೆಲ್ಲುತ್ತೆ ಗೊತ್ತಾ ಕಾಂಗ್ರೆಸ್ ಬಿ ಜೆ ಪಿಗರಿಗೆ ರಾಗ ಕೊಟ್ಟ ಸ್ಟ್ರಾಂಗ್ ವಾರ್ನಿಂಗ್ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದ್ಸಲ ಭಾರತ್ ಜೋಡ ಯಾತ್ರೆ ಅಂದ್ಬಿಟ್ಟು ಇಡೀ ದೇಶವನ್ನು ನಡ್ಕಂಡ್ ಸುತ್ತಾಡ್ತಾರೆ ರಾಹುಲ್ ಗಾಂಧಿ ಒಂದು ಸಲ ಅಮೆರಿಕದಲ್ಲಿ ಹೋಗ್ಬಿಟ್ಟು ಟ್ರಕ್ ಡ್ರೈವರ್ಗಳ ಸಮಸ್ಯೆ ಏನು ಅಂದ್ಬಿಟ್ಟು ಟ್ರಕ್ ಓಡಿಸ್ತಾರೆ ಇದ್ದಕ್ಕಿದ್ದಂಗೆ ಭಾರತಕ್ಕೆ ಬಂದ್ಬಿಟ್ಟು ಮೆಕ್ಯಾನಿಕಲ್ ಸಮಸ್ಯೆ ಏನು ಅಂತ ಕೇಳ್ತಾರೆ ಅಲ್ಲೆಲ್ಲೋ ಟೀ ಕುಡಿಯೋಕೆ ಹೋಗ್ಬಿಟ್ಟು ಪೌರಕಾರ್ಮಿಕರ ಸಮಸ್ಯೆ ಏನಂತ ಕೇಳ್ತಾರೆ ಇದೀಗ ಬೈಕ್ ಎದ್ಕೊಂಡು ಲೇಹ್ ಲಡಾಖಿಗೆ ಟ್ರಿಪ್ ಹೋಗೋರೆ ಅದು ಒಂದು ಭಾಗ ಆದರೆ ಪಕ್ಷ ಸಂಘಟನೆ ಎಸ್ ವೀಕ್ಷಕರೇ ರಾಹುಲ್ ಗಾಂಧಿ ಅವರು ಮುಂಬರುವಂಥ ಪಂಚರಾಜ್ಯ ಚುನಾವಣೆಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ಐದು ರಾಜ್ಯಗಳಲ್ಲಿ ನಾಲ್ಕನ್ನು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಬರೆದಿಟ್ಕೊಳ್ಳೇಬೇಕಾರೆ ಅನ್ನೋ ಥರ ಕಾನ್ಫಿಡೆನ್ಸ್ ವ್ಯಕ್ತಪಡಿಸೋರೆ ಹಿಮಾಚಲ ಪ್ರದೇಶವನ್ನು ನಾವು ಗೆಲ್ತೀವಿ ಅಂದಾಗ ಎಲ್ಲ ಕಾಮಿಡಿಯಂದರು ರಿಸಲ್ಟ್ ಮಾಡಿ ತೋರಿಸಿದ್ವಿ ಕರ್ನಾಟಕದಲ್ಲಿ ನಾವು ಬಹುಮತವನ್ನು ತಗೋತೀವಿ ಮ್ಯಾಜಿಕ್ ನಂಬರ್ ರೀಚ್ ಆಗ್ತೀವಿ ನಮ್ಮದೇ ಸರ್ಕಾರ ಮಾಡ್ತೀವಿ ಅಂದಾಗ ಬಿ ಜೆ ಪಿಗರು ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂದ್ಕೊಂಡು ಕಾಮಿಡಿ ಮಾಡಿದ್ರು ಈಗ ಅವರೇ ಕಾಮಿಡಿ ಪೀಸಿ ಕೂತವ್ರೆ ಈಗ ನಾನು ಹೇಳ್ತಾ ಇದ್ದೀನಿ ಪಂಚರಾಜ್ಯಗಳಲ್ಲಿ ಬಿ ಜೆ ಪಿಗೆ ಯಶಸ್ಸು ಸಿಗೋದು ಕಷ್ಟ ಬಿ ಜೆ ಪಿ ಅವ್ರು ಹೇಳ್ತಾರೆ ಎಲ್ಲ ಕಡೆ ಕೇಸರಿ ಬಣ್ಣ ಒಡ್ಕ ಬಂದ್ಬಿಡ್ತೀವಿ ಇಡೀ ದೇಶದಲ್ಲಿ ಎಲ್ಲೆಲ್ಲ ರಾಜ್ಯಗಳೈತೆ ಎಲ್ಲ ರಾಜ್ಯಗಳಲ್ಲೂ ಅಂತ ಆದರೆ ಪಂಚರಾಜ್ಯಗಳಲ್ಲಿ ಬಿ ಜೆ ಪಿ ಅಂದ್ಕೊಂಡ್ರೆ ಐದು ಕೈದು ಗೆಲ್ತೀವಿ ಅಂತ ಅಸಾಧ್ಯ ತೆಲಂಗಾಣದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲಿ ನಮ್ಮದೇ ಸರ್ಕಾರ ಇದೆ ನಾವು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರೆ ಎಸ್ ವೀಕ್ಷಕರೇ ಪಂಚರಾಜ್ಯ ಚುನಾವಣೆಗಳಲ್ಲಿ ಕನಿಷ್ಠ ನಾಲ್ಕು ರಾಜ್ಯಗಳನ್ನು ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ಪ್ರಿಡಿಕ್ಟನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಲೇ ಲಡಾಖ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಹುಲ್ ಗಾಂಧಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣದಲ್ಲಿ ನೆಲ ಕಚ್ಚವರು ಯಾರು ಅನ್ನೋದು ಗೊತ್ತಾಯ್ತದೆ ಎಲ್ಲ ಕಡೆ ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಿಲ್ಲ ಆದರೆ ಬಿಜೆಪಿ ಸೋಲುತ್ತೆ ಅಂತ ಹೇಳೋರು ಆದರೆ ಐದು ರಾಜ್ಯಗಳಲ್ಲಿ ಮಿಜೋರಾಂ ಅಲ್ಲಿ ಕೂಡ ಎಲೆಕ್ಷನ್ ಇದೆ ಒಂದು ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣ ಮತ್ತು ಮಿಜೋರಾಂ ಐದು ಸ್ಟೇಟ್ ಎಲೆಕ್ಷನ್ ಇದೆ ನಾಲ್ಕನ್ನು ನಾವು ವಶಪಡಿಸ್ಕೋ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಬಿ ಜೆ ಪಿ ಅನ್ಕೊಂಡಿದ್ದು ಯಾವುದೂ ಆಗಲ್ಲ ಇಡೀ ದೇಶದಲ್ಲಿ ಸಿದ್ಧಾಂತವನ್ನು ಇಟ್ಕೊಂಡು ಜನಪರ ಕಾಳಜಿಯನ್ನ ಇಟ್ಕೊಂಡು ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ಬಡ ವರ್ಗದವರ ಮನೆಗೆ ಪ್ರತಿ ಶ್ರಮಿಕರ ಮನೆಗೆ ಅವರ ಮನ ಮುಟ್ಟುವಂಥ ಅಭಿವೃದ್ಧಿ ಕೆಲಸವನ್ನು ಯಾರು ಮಾಡ್ತಾಯಿದ್ರೆ ಅದು ಕಾಂಗ್ರೆಸ್ ಅವರಿಗೆ ಮಾತ್ರ ಕಾಂಗ್ರೆಸ್ಗೆ ಆ ಬದ್ಧತೆ ಇದೆ ಕರ್ನಾಟಕದ ಜನ ಮಾಡಿರುವಂಥ ಆಶೀರ್ವಾದ ವಹಕ್ಕೆ ಸಾಕ್ಷಿ ಹೀಗಾಗಿ ಪಂಚರಾಜ್ಯ ಚುನಾವಣೆಗಳು ಒಂಥರ ಸೆಮಿಫೈನಲ್ ಇದ್ದಂಗೆ ಈ ಸೆಮಿಫೈನಲ್ನಲ್ಲಿ ನಾವು ಭರ್ಜರಿ ಮ್ಯಾಚನ್ನು ಆಡ್ತೀವಿ ನಾವು ಗೆಲ್ತೀವಿ ಆ ಮೂಲಕ ಲೋಕಸಭಾ ಚುನಾವಣೆಯ ಮಹಾಸಮರದ ಮಹಾ ಫೈನಲ್ಗೆ ನಾವು ಸಜ್ಜಾಗ್ತೀವಿ ಅನ್ನೋ ಕರೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶ ಇಡೀ ದೇಶ ನೋಡ್ತಾ ಇದೆ ಸ ಬಿ ಜೆ ಪಿ ಆಡಳಿತವನ್ನು ಬಿ ಜೆ ಪಿ ಸರ್ಕಾರದವರೇ ಈಗ ತಮ್ಮ ಚುನಾವಣೆಗಳಿಗೆ ಗ್ಯಾರಂಟಿಯನ್ನು ಕೊಡೋಕೋಯ್ತಾವ್ರೆ ಕರ್ನಾಟಕ ದಿವಾಳಿ ಆಗಿಬಿಡುತ್ತೆ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅವೆಲ್ಲ ಸೆಕೆಂಡ್ರಿ ಕರ್ನಾಟಕದಲ್ಲಿ ಹಣಕಾಸಿನ ಕೊರತೆ ಎದುರಾಗುತ್ತೆ ಅಂತ ಹೇಳಿದಂಥ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಕರ್ನಾಟಕದಲ್ಲಿ ನೀಟಾಗೇ ನಡೀತಾ ಇದೆ ಬಜೆಟಲ್ಲಿ ಐವತ್ತೆರಡು ಸಾವಿರ ಕೋಟಿಯನ್ನು ಮೀಸಲಿಟ್ಟುಬಿಟ್ರು ಸಿದ್ದರಾಮಯ್ಯ ಅವರು ಕರೆಕ್ಟ್ ಪ್ಲ್ಯಾನ್ ಮಾಡಿಕೊಂಡ್ರು ಗ್ಯಾರಂಟಿಗಳಿಗೆ ಎಲ್ಲೆಲ್ಲಿ ಅಲೋಕೇಟ್ ಮಾಡಬೇಕು ಹಣವನ್ನು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಹಣವನ್ನು ರೈಸ್ ಮಾಡಬೇಕು ಫಂಡ್ ಜನ್ರೇಟ್ ಮಾಡಬೇಕು ಅಂತ ಈಗ ಅದನ್ನೇ ಮಾಡಲ್ಲಿಟ್ಕೊಂಡ್ಬಿಟ್ಟು ಬಿ ಜೆ ಪಿಯವರು ಅದಾಗಲೇ ಒಂದಷ್ಟು ಘೋಷಣೆಗಳನ್ನು ಮಾಡೋಕ್ಕೆ ಸಜ್ಜಾಗಿದ್ದಾರೆ ಹಾಗಾದರೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀರಲ್ಲ ಅಲ್ಲಿಗೆ ದಿವಾಳಿ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಜನರನ್ನು ಆಕರ್ಷಿಸೋದಷ್ಟೇ ಅಲ್ಲ ಜನರಿಗೆ ಭರವಸೆಗಳನ್ನು ನೀಡೋದಷ್ಟೇ ಅಲ್ಲ ಅದನ್ನು ಪೂರೈಸೋದು ನಮ್ಮ ಕೆಲಸ ಕರ್ನಾಟಕದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಪಂಚರಾಜ್ಯ ಚುನಾವಣೆಗಳಲ್ಲಿ ಕೂಡ ನಾವು ಅದನ್ನ ಮಾಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮಾಡ್ತೀವಿ ಎನ್ ಡಿ ಎನ್ನು ಉಡಿಸ್ ಮಾಡಿ ಇಂಡಿಯಾ ವಿ ಏನೊಂದು ವಿಪಕ್ಷ ನೀವು ನೀವೇಳ್ತಿದ್ದೀರ ನಾವು ಆಡಳಿತಕ್ಕೆ ಬಂದು ಕೂತ್ಕೋತೀವಿ ನೀವು ವಿಪಕ್ಷ ಸ್ಥಾನದಲ್ಲಿ ಕೂರಬೇಕು ಅನ್ನೋ ಸಂದೇಶವನ್ನು ಲಡಾಖ್ನಿಂದ ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟಿಗೆ ಸ್ಟೇಟನ್ನು ಗೆಲ್ಬೋದು ಹಾಗೆ ಕಾಂಗ್ರೆಸ್ ಎಷ್ಟು ಸ್ಟೇಟನ್ನು ಗೆಲ್ಬೋದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು